ನಮ್ಮ ಪ್ರೀತಿಯ ವೀಕ್ಷಕರೇ ನಮಸ್ಕಾರ, ನಮ್ಮ ಚಾನಲ್ಗೆ ಸುಸ್ವಾಗತ. ನಾನಿವತ್ತು ವೆಜ್ ನೂಡಲ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನನ್ನು ಒತ್ತಿ. ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಇವಾಗ ವೆಜ್ ನೂಡಲ್ಸ್ ಮಾಡೋದು ಹೇಗೆ ಅಂತ ಮಾಡಿ ತೋರಿಸ್ತೀನಿ, ಬನ್ನಿ. ಒಂದು ಚೆರುಕ್ಲಿನ ಗ್ಯಾಸ್ ಮೇಲಿಟ್ಟು ಅದಕ್ಕೆ ನೀರು ಹಾಕ್ಕೊಂಡು ನೀರನ್ನ ಚೆನ್ನಾಗಿ ಕಾಸ್ಕೊತೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೊತೀನಿ. ಉಪ್ಪು ಹಾಕೊಂಡಾದ್ಮೇಲೆ 3 ಸ್ಪೂನ್ ಆಯಿಲ್ ಹಾಕೊತೀನಿ. ನಾನು ಇವಾಗ ನೂಡಲ್ಸ್ನ ಬೇಯಿಸ್ಕೊಳ್ಳೋಕ್ಕೆ ನೀರಿಗೆ ಉಪ್ಪು ಮತ್ತು ಆಯಿಲ್ ಹಾಕ್ಕೊಂಡಿರೋದು. ಆಯಿಲ್ ಹಾಕ್ಕೊಂಡ್ರೆ ನೂಡಲ್ಸು ಚೆನ್ನಾಗಿ ಬಿಡಿಬಿಡಿಯಾಗಿ ಬರುತ್ತೆ ಅಂತ ನೀರಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ನೀರನ್ನ ಚೆನ್ನಾಗಿ ಕುದಿಯತಕ್ಕ ಬಿಡಬೇಕು. ಇವಾಗ ಕುದಿತಾ ಇದೆಯಲ್ಲ, ಇವಾಗ ನೂಡಲ್ಸ್ನ ಹಾಕೊತಾ ಇದ್ದೀನಿ. ನಾನಿಲ್ಲಿ 5 ಮೆಂಬರ್ಸಿಗೆ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು 2 ನೂಡಲ್ಸ್ನ ಹಾಕೊತಾ ಇದ್ದೀನಿ. ನಾನಿಲ್ಲಿ ತೊಗೊಂಡಿರೋದು ಸೂರ್ಯ ನೂಡಲ್ಸು. ನೀರಲ್ಲಿ ನೂಡಲ್ಸ್ನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. 1-10 ಮಿನಿಟ್ಸ್ ನೀರಲ್ಲಿ ನೂಡಲ್ಸ್ನ ಚೆನ್ನಾಗಿ ಬೇಯಿಸ್ಕೊತೀನಿ. ನೋಡ್ತಾ ಇರ್ಬೋದು ನೂಡಲ್ಸ್ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ನೀವು ನೂಡಲ್ಸ್ ನೋಡ್ಬೋದು ಬಿಡಿಬಿಡಿಯಾಗಿ ಚೆನ್ನಾಗಿ ಬೇಯ್ತಾ ಇದೆ. ನೂಡಲ್ಸ್ ಚೆನ್ನಾಗಿ ಬೆಂದಿದೆಯಾ ಅಂತ ಒಂದ್ಸತಿ ಟೆಸ್ಟ್ ಮಾಡ್ತೀನಿ. ನೂಡಲ್ಸ್ ಚೆನ್ನಾಗಿ ಬೆಂದಿದೆ. ಇವಾಗ ನೂಡಲ್ಸ್ ಎಲ್ಲ ಬೆಂದಿದೆ, ಅದನ್ನು ಜಾಲ್ರದ ಪಾತ್ರೆಯಲ್ಲಿ ನೂಡಲ್ಸ್ನ ಹಾಕ್ಕೊಂಡಿದ್ದೀನಿ. ನೀರನ್ನೆಲ್ಲ ಚೆನ್ನಾಗಿ ಬಸ್ಕೊಬೇಕು. ಬಸ್ಕೊಂಡಾದ್ಮೇಲೆ ನಾನು ಇವಾಗ ತಣ್ಣೀರು ಹಾಕೊತಾ ಇದ್ದೀನಿ. ಯಾಕೆ ಅಂತಂದರೆ ನೂಡಲ್ಸ್ ಎಲ್ಲ ತಣ್ಣಗಾಗಲಿ ಅಂತ, ಮತ್ತು ನೂಡಲ್ಸ್ ಎಲ್ಲ ಬಿಡಿಬಿಡಿ ಇರಲಿ ಅಂತ. ತಣ್ಣೀರ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕೆ ಅಂತಂದರೆ ನೂಡಲ್ಸ್ ಎಲ್ಲ ಬಿಡಿಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು ಬಾಂಡ್ಲಿ ತೊಗೊಂಡು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಉರಿ ಕೊಟ್ಕೊಂಡಿದ್ದೀನಿ. ನಾನು ಇವಾಗ 2 ಸ್ಪೂನ್ ಆಯಿಲ್ ಹಾಕೊತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಾನು ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈರುಳ್ಳಿನ 1-3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೀವು ಈ ಥರ ನೂಡಲ್ಸ್ನ ಒಂದ್ಸತಿ ಟ್ರೈ ಮಾಡಿ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ತುಂಬ ಇಷ್ಟಪಡ್ತವೆ. ಇವಾಗ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನು ಹೆಚ್ಚಿಟ್ಕೊಂಡಿರೋ ಕೋಸ್ನ ಹಾಕೊತಾ ಇದ್ದೀನಿ. ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. 30 ಸೆಕೆಂಡು ಕೋಸ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕೋಸ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಬೀನ್ಸ್ ಹಾಕ್ಕೊಂಡು ಬೀನ್ಸು ಮತ್ತು ಕ್ಯಾರೆಟ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಬೀನ್ಸು ಮತ್ತು ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೇಯಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1-5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ವೆಜಿಟೇಬಲ್ಸ್ ಎಲ್ಲ ಬೆಂದಿದೆ, ನಾನು ಅದಕ್ಕೆ ಚಿಲ್ಲಿ ಸಾಸ್ ಹಾಕೊತಾ ಇದ್ದೀನಿ. 1-3 ಸ್ಪೂನ್ ಚಿಲ್ಲಿ ಸಾಸ್ ಹಾಕೊತಾ ಇದ್ದೀನಿ. ಚಿಲ್ಲಿ ಸಾಸ್ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇವಾಗ ಸೋಯಾ ಸಾಸ್ ಹಾಕೊತಾ ಇದ್ದೀನಿ. 2 ಸ್ಪೂನ್ ಸೋಯಾ ಸಾಸ್ ಹಾಕೊತೀನಿ. ಸೋಯಾ ಸಾಸ್ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇವಾಗ ಸ್ವಲ್ಪ ಬಿರಿಯಾನಿ ಪೌಡ್ರು ಕೂಡ ಹಾಕೊತೀನಿ, ನೀವು ಬೇಕಿದ್ರೆ ಹಾಕೋಬೋದು. ಇವಾಗ 1 ಸ್ಪೂನ್ ಗರಂ ಮಸಾಲ ಹಾಕೊತಾ ಇದ್ದೀನಿ. ಆಮೇಲಿಂದ ಚಾಟ್ ಮಸಾಲ ಹಾಕೊತಾ ಇದ್ದೀನಿ ಸ್ವಲ್ಪ. ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಕೊತಾ ಇದ್ದೀನಿ. ಪೆಪ್ಪರ್ ಪೌಡ್ರ್ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದಾದಮೇಲೆ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊತಾ ಇದ್ದೀನಿ. ಉಪ್ಪನ್ನ ಒಂದು ಸ್ವಲ್ಪ ಕಡಿಮೆನೇ ಹಾಕೊಂಡಿರಿ, ಯಾಕೆಂತಂದರೆ ಸೋಯಾ ಸಾಸು ಮತ್ತು ಚಿಲ್ಲಿ ಸಾಸಲ್ಲಿ ಉಪ್ಪಿನ ಅಂಶ ಇರುತ್ತೆ. ಇವಾಗ ಬೇಯಿಸಿ ಇಟ್ಕೊಂಡಿರೋ ನೂಡಲ್ಸ್ನ ಹಾಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ, ಯಾಕೆ ಅಂದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ನೀವು ಆಚೆಗಡೆ ಹೋಗಿ ತಿನ್ನಂಗೆ ಇಲ್ಲ, ಅಷ್ಟು ಟೇಸ್ಟಿಯಾಗಿತ್ತು. ಇವಾಗ ನೋಡಿ ನೂಡಲ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಧಾನಕ್ಕೆ.
ನೂಡಲ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ನೂಡಲ್ಸ್ ರೆಡಿಯಾಗಿದೆ, ತಿಂದು ಸವಿಯಿರಿ. ಟೇಸ್ಟ್ ಕೂಡ ತುಂಬ ಟೇಸ್ಟಿಯಾಗಿದ್ದು. ನಿಮ್ಮ ಮನೇಲಿ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೀವು ನಮ್ಮನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು. ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ.